ಹಲೋ ಎವ್ರಿವನ್, ಸಖತ್ ಮೂವೀಸ್ ನಲ್ಲಿ ನಾವಿವತ್ತು ತಮಿಳಿನಲ್ಲಿ ರೀಸೆಂಟ್ ಆಗಿ ಬಂದಂತಹ ಲಿಫ್ಟ್ ಅನ್ನೋ ಮೂವಿಯನ್ನ ನೋಡೋಣ. ಸಿನಿಮಾದ ಆರಂಭದಲ್ಲಿ ಒಂದು ಬಿಲ್ಡಿಂಗ್ ನ ಮೇಲಿನಿಂದ ಒಬ್ಬ ಮಹಿಳೆ ಕೆಳಕ್ಕೆ ಧುಮುಕಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಆಗ ಸಿನಿಮಾದ ಟೈಟಲ್ ಕಾಣಿಸುತ್ತೆ. ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಪ್ರಸಾದ್ಗೆ ಬೆಂಗಳೂರಿನಿಂದ ಚೆನ್ನೈಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಆಗ ಅವನು ಆ ಆಫೀಸಿನ ವೈಸ್ ಪ್ರೆಸಿಡೆಂಟ್ ಅನ್ನ ಮೀಟ್ ಮಾಡ್ತಾನೆ. ಆ ವಿಪಿ ಪ್ರಸಾದ್ಗೆ ಎಕ್ಸ್ಪ್ಲೈನ್ ಮಾಡ್ತಾ, ನಾನೊಂದು ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಡೀಲ್ ಮಾಡ್ತಾ ಇದ್ದೀನಿ, ಹತ್ರ ಅದ್ರ ಕೆಲಸಗಳೆಲ್ಲವೂ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ, ಆದ್ರೆ ಈ ಆಫೀಸಿನ ಎಂಪ್ಲಾಯಿಗಳು ಅಷ್ಟಾಗಿ ಕೆಲಸ ಏನೂ ಮಾಡಲ್ಲ, ಹಾಗಾಗಿ ಈ ಪ್ರಾಜೆಕ್ಟ್ ಅನ್ನ ನೀನೇ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಅವನನ್ನ ಕರೆದುಕೊಂಡು ಹೋಗಿ ಅಲ್ಲಿದ್ದಂತಹ ಟೀಮ್ ಮೆಂಬರ್ಗಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಆನಂತರ ಪ್ರಸಾದ್ ಕಂಪನಿ ಎಚ್ಆರ್ ಆಗಿರುವಂತಹ ಅರಣಿಯನ್ನ ಮೀಟ್ ಮಾಡ್ತಾನೆ. ಅವಳನ್ನ ನೋಡುತ್ತಲೇ ಅವನಿಗೆ ಹಳೆಯ ನೆನಪೊಂದು ಮನಸ್ಸಿನಲ್ಲಿ ಸುಳಿಯುತ್ತೆ. 2 ತಿಂಗಳ ಹಿಂದೆ ಆತ ಮುಂಬೈನಲ್ಲಿ ಇರಬೇಕಾದ್ರೆ ಅರಣಿಯನ್ನ ಮೀಟ್ ಮಾಡಿರ್ತಾನೆ ಮತ್ತು ಅವಳ ಹಿಂದಿಂದೆ ತಿರುಗಿ ಅವಳನ್ನ ಗೋಳೊಯ್ದುಕೊಂಡಿರ್ತಾನೆ. ಇವನು ಅದೆಲ್ಲವನ್ನೂ ಕೂಡ ನೆನಪಿಸ್ಕೊಳ್ತಾ ಇರಬೇಕಾದ್ರೆ ಅರಣ್ಯ ಕೂಡ ಎಲ್ಲವನ್ನೂ ನೆನೆಸ್ಕೊಳ್ತಾ, ಮುಂಬೈನಲ್ಲಿ ನನಗೆ ಆಟಾಡಿಸಿದ್ದಲ್ವಾ, ಇಲ್ಲಿ ನಾನು ಎಚ್ಆರ್ ಅಂದ್ರೆ ಏನು ಅಂತ ನೀನು ತೋರಿಸ್ತೀನಿ ಅಂತ ಒಳಗೊಳಗೆ ಅಂದ್ಕೊಳ್ತಾ ಇರ್ತಾಳೆ. ಅರಣಿಗೆ ಪ್ರಸಾದ್ ಮೇಲೆ ಒಂಚೂರು ಕೋಪ ಇರುತ್ತಾದ್ರೂ ಒಳಗೊಳಗೆ ಅವನನ್ನು ಇಷ್ಟಪಡ್ತಾ ಇರ್ತಾಳೆ. ಆದರೆ ಪ್ರಸಾದ್ ಮಾತ್ರ ಅರಣಿಯ ಕಡೆ ಅಷ್ಟೇನು ಇಂಟ್ರೆಸ್ಟ್ ತೋರಿಸದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರ್ತಾನೆ. ನಂತರ ಲಂಚ್ ಟೈಮ್ನಲ್ಲಿ ಎಲ್ಲರೂ ಕುಳಿತು ಊಟ ಮಾಡ್ತಾ ಇರ್ತಾರೆ. ಅಲ್ಲಿ ಅರಣಿ ಪ್ರಸಾದ್ ಕಡೆ ನೋಡ್ತಾ ಅವನು ನನ್ನ ಕಡೆ ತಿರುಗ್ತಾನೇನು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳೆ. ಆದರೆ ಪ್ರಸಾದ್ ತನ್ನ ಪಾಡಿಗೆ ತಾನು ಅಲ್ಲಿರುವಂತಹ ಟಿವಿಯನ್ನು ನೋಡ್ತಾ ಇರ್ತಾನೆ. ಆ ಟಿವಿಯಲ್ಲಿ ಒಬ್ಬ ವ್ಯಕ್ತಿ ನ್ಯೂಸ್ ರಿಪೋರ್ಟರ್ನ ಜೊತೆ ದೆವ್ವಗಳ ಕುರಿತು ಮಾತಾಡ್ತಾ ಇರ್ತಾನೆ. ದೆವ್ವಗಳು ನಾವು ಪೂರ್ತಿಯಾಗಿ ಪ್ರಜ್ಞೆಯಲ್ಲಿದ್ದಾಗಲೇ ನಮ್ಮೊಳಕ್ಕೆ ಅವು ಎಂಟರ್ ಆಗ್ತವೆ. ನಾವೇನಾದರೂ ನಿದ್ದೆ ಮಾಡ್ತಿದ್ರೆ ಅಥವಾ ಪ್ರಜ್ಞೆ ತಪ್ಪಿದ್ರೆ ಅವು ನಮ್ಮ ಬಾಡಿಯೊಳಕ್ಕೆ ಪ್ರವೇಶಿಸೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆದರೆ ಅರಣಿ ಮಾತ್ರ ಒಳಗೊಳಗೆ ಪ್ರಸಾದ್ನ ಬೈಕೊಳ್ತಾ ತನ್ನ ಟೀಮ್ ಮೆಂಬರ್ಸ್ ಕಡೆ ತಿರುಗಿ, ನಿಮ್ಮ ಟೀಮ್ ಲೀಡರ್ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ಸುತ್ತೆ, ಒಟ್ನಲ್ಲಿ ಈ ಪ್ರಾಜೆಕ್ಟ್ ಮುಗಿಯೋಷ್ಟರಲ್ಲಿ ನಿಮ್ಗೊಂದು ಗತಿ ಕಾಣಿಸ್ತಾನೆ ಅಂತ ಹೇಳ್ತಾಳೆ. ಆನಂತರ ಅರಣಿ ಡಾಕ್ಯುಮೆಂಟ್ಸ್ ರೂಮ್ಗೆ ಹೋಗ್ತಾಳೆ. ಅಲ್ಲಿನ ಫೈಲ್ಗಳನ್ನೆಲ್ಲವನ್ನು ಕೂಡ ಚೆಕ್ ಮಾಡತೊಡಗ್ತಾಳೆ. ಈ ನಡುವೆ ಅವಳು ತನ್ನ ಮೊಬೈಲನ್ನು ಹಿಡಿದು ಸೆಲ್ಫಿಯನ್ನು ತೆಗೆದುಕೊಳ್ಳತೊಡಗ್ತಾಳೆ. ಆದರೆ ಫೋನ್ನ ಕ್ಯಾಮರಾ ತನ್ನ ಫೇಸನ್ನಲ್ಲದೆ ಹಿಂದೆ ಇರುವಂಥ ಆಬ್ಜೆಕ್ಟನ್ನು ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಆಗ ಅರಣಿ ಫೋನ್ ಆ್ಯಪ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ತಾ ಇರ್ತಾಳೆ. ಅವನನ್ನು ನೋಡಿ ಇಂಪ್ರೆಸ್ ಆದಂಥ ಅರಣಿ ಇದೇ ಟೈಮ್ ಅಂದ್ಕೊಂಡು, ನಿನ್ನೆಂದರೆ ನನಗೆ ತುಂಬ ಇಷ್ಟ ಅಂತ ಪ್ರಪೋಸ್ ಮಾಡ್ತಾಳೆ. ಅದಕ್ಕೆ ಪ್ರಸಾದ್, ನನಗೆ ಇಂಥವೆಲ್ಲ ಇಷ್ಟ ಇಲ್ಲ, ಬೇಕಾದರೆ ನಾನು ನಿನ್ನನ್ನು ಅಕ್ಕ ಅಂತ ಕರಿತೀನಿ ಅಂತ ಕಾಮಿಡಿ ಮಾಡ್ತಾನೆ. ಇದರಿಂದ ಸಿಟ್ಟಾದಂಥ ಅರಣಿ ಅವನಿಗೊಂದು ಬಾರಿಸಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆನಂತರ ಈವ್ನಿಂಗ್ ಆಗುತ್ತೆ, ಎಲ್ಲರೂ ಕೂಡ ಕೆಲಸಗಳನ್ನು ಮುಗಿಸ್ಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹೊರಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ವಿಪಿ ಪ್ರಸಾದ್ ಹತ್ತಿರಕ್ಕೆ ಬಂದು, ಈಗ ತುಂಬಾ ಇಂಪಾರ್ಟೆಂಟ್ ಆದಂತಹ ಕೆಲಸ ಇದೆ, ಅದನ್ನ ಇವತ್ತೇ ಕಂಪ್ಲೀಟ್ ಮಾಡಬೇಕು ಅಂತ ಪ್ರಸಾದ್ಗೆ ಹೇಳ್ತಾನೆ. ಆಗ ಪ್ರಸಾದ್ ಮತ್ತೆ ಆಫೀಸ್ನೊಳಗೆ ಹೋಗಿ ವರ್ಕ್ ಅನ್ನು ಕಂಪ್ಲೀಟ್ ಮಾಡತೊಡಗ್ತಾನೆ. ಹತ್ತರ ರಾತ್ರಿ 9:30 ಆದರೂ ಆತ ಕೆಲಸ ಮಾಡ್ತಾನೆ ಇರ್ತಾನೆ. ಆಗ ಅಲ್ಲಿಗೆ ಆ ಫ್ಲೋರ್ನ ವಾಚ್ಮನ್ ಬಂದು, ಸರ್ ನಾನು ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಈ ನಡುವೆ ನಿಮ್ ಕೆಲಸ ಏನಾದರೂ ಮುಗ್ದೋದ್ರೆ ಈ ಕಾರ್ಡ್ ಅನ್ನು ಯೂಸ್ ಮಾಡಿಕೊಂಡು ನೀವು ಮನೆಗೆ ಹೋಗ್ಬೋದು ಅಂತ ಹೇಳ್ತಾನೆ. ಯಾಕಂದ್ರೆ ಅವನು ಈಗ ಕೆಲಸಕ್ಕೆ ಸೇರಿರೋದ್ರಿಂದ ಅವನ ಹತ್ರ ಕಾರ್ಡ್ ಇರೋದಿಲ್ಲ, ಹಾಗಾಗಿ ಸೆಕ್ಯೂರಿಟಿ ಹಳೆಯ ಕಾರ್ಡನ್ನು ಕೊಟ್ಟು ಈ ಕಾರ್ಡನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಹೀಗೆ ವರ್ಕ್ ಮಾಡ್ತಾ ಮಾಡ್ತಾ ಪ್ರಸಾದ್ ಕಾಫಿಯನ್ನು ಕುಡಿದು ಆ ಕಪ್ಪನ್ನು ಪಕ್ಕದಲ್ಲಿಡ್ತಾನೆ. ಆದರೆ ಆ ಕಾಫಿ ಕಪ್ ನಿಧಾನವಾಗಿ ದೂರಕ್ಕೆ ಜರುಗ್ತಾ ಹೋಗುತ್ತೆ. ನಂತರ ಪ್ರಸಾದ್ ಕೆಲಸವನ್ನೆಲ್ಲ ಕಂಪ್ಲೀಟ್ ಮಾಡ್ತಾನೆ. ಲಿಫ್ಟ್ನೊಳಕ್ಕೆ ಹೋಗಿ 9th floor ಗ್ರೌಂಡ್ ಫ್ಲೋರ್ಗೆ ಬಟನ್ ಅನ್ನು ಒತ್ತಾನೆ. ಆದರೆ ಲಿಫ್ಟ್ ಗ್ರೌಂಡ್ ಫ್ಲೋರ್ಗೆ ಹೋಗದೆ 1st floor ಬಂದು ಡೋರ್ ಓಪನ್ ಆಗುತ್ತೆ. ಪ್ರಸಾದ್ ಎಷ್ಟು ಸಾರಿ ಗ್ರೌಂಡ್ ಫ್ಲೋರ್ ಬಟನ್ ಅನ್ನು ಒತ್ತಿದ್ರು ಕೂಡ ಅದು ಆಪರೇಟ್ ಆಗಲ್ಲ. ಆಗ ಅಲ್ಲಿದ್ದಂಥ ವಾಚ್ಮನ್ ಅನ್ನು ಕರೆದು, ಲಿಫ್ಟ್ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇಲ್ಲ, ಬೇರೆ ಯಾವುದಾದ್ರೂ ಲಿಫ್ಟ್ ಇದೆಯಾ ಅಂತ ಕೇಳಿದಾಗ, ಅದನ್ನು ಕೇಳಿದಂಥ ವಾಚ್ಮನ್, ನೀವು ಸಾಫ್ಟ್ವೇರ್ಗಳು, ನೀವು ಟ್ರೆಡ್ಮಿಲ್ ಮೇಲೆ ಬೇಕಾದ್ರೂ ನಡೀತೀರಿ, ಆದರೆ ಮೆಟ್ಟಿಲುಗಳ ಮೇಲೆ ನಡೆದು ಗ್ರೌಂಡ್ ಫ್ಲೋರ್ಗೆ ಹೋಗಲ್ಲ ಅಂತೀರಿ ಅಂತ ಅಂದ್ಕೊಳ್ತಾ, ನೀವು ಗ್ರೌಂಡ್ ಫ್ಲೋರ್ ಬಟನ್ ಒತ್ತಿದ ತಕ್ಷಣ ಕಾಲಲ್ಲಿ 1-2 ಲಿಫ್ಟನ್ನು ಒದೀರಿ, ಆಗ ಅದು ಗ್ರೌಂಡ್ ಫ್ಲೋರ್ಗೆ ಹೋಗುತ್ತೆ ಅಂತ ಹೇಳ್ತಾನೆ. ನಂತರ ಅವನು ಗ್ರೌಂಡ್ ಫ್ಲೋರ್ ಬಟನ್ ಅನ್ನು ಒತ್ತಿ ಕಾಲಿನಿಂದ ಲಿಫ್ಟ್ ಅನ್ನು ಒದಿತಾನೆ. ಲಿಫ್ಟ್ ಗ್ರೌಂಡ್ ಫ್ಲೋರ್ಗೆ ಬರುತ್ತೆ. ಪ್ರಸಾದ್ ಕಾರ್ನಲ್ಲಿ ಕುಳಿತು ಪಾರ್ಕಿಂಗ್ ಏರಿಯಾದಲ್ಲಿರುವಂತಹ ಎಕ್ಸಿಟ್ ಬೋರ್ಡ್ಗಳನ್ನು ನೋಡ್ಕೊಳ್ತಾ ಅದನ್ನು ಫಾಲೋ ಮಾಡ್ತಾ ಹೋಗ್ತಾನೆ. ಆದರೆ ಇಷ್ಟೊತ್ತು ತಿರುಗಿದ್ರೂ ಕೂಡ ಅಲ್ಲೇ ಸುತ್ತಾ ಇರ್ತಾನೆ, ಆದರೆ ಅವನಿಗೆ ಎಕ್ಸಿಟ್ ಬೋರ್ಡ್ ಮಾತ್ರ ಕಾಣಿಸೋದಿಲ್ಲ. ಹಾಗೆ ಅವನು ಹೋಗ್ತಾ ಇರಬೇಕಾದ್ರೆ ಅವನ ಕಾರ್ನ ಸೆನ್ಸರ್ನಲ್ಲಿ ತನ್ನನ್ನು ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನಿಸತೊಡಗುತ್ತೆ. ಕಾರಿಂದ ಕೆಳಗಿಳಿದು ಸುತ್ತಲೂ ನೋಡ್ತಾನೆ, ಆದರೆ ಅವನಿಗೆ ಯಾರೂ ಕೂಡ ಕಾಣಿಸಲ್ಲ. ಸರಿ, ಹೋಗ್ಲಿ, ಫ್ರೆಂಡ್ಸ್ಗೆ ಫೋನ್ ಮಾಡೋಣ ಅಂತ ನೋಡ್ತಾನೆ. ಅವನ ಫೋನನ್ನು 9th floorನ ತನ್ನ ಆಫೀಸ್ನಲ್ಲಿ ಬಿಟ್ಟು ಬಂದಿರೋದು ಗೊತ್ತಾಗುತ್ತೆ. ಆನಂತರ ಅವನು 9th floorಗೆ ಹೋಗ್ತಾನೆ ಮತ್ತು ಆಫೀಸಿನಲ್ಲಿದ್ದ ತನ್ನ ಫೋನನ್ನು ತೆಗೆದುಕೊಂಡು ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಮಾತಾಡ್ತಾ ಲಿಫ್ಟ್ನೊಳಗೆ ಹೋಗಿ ನಿಂತ್ಕೊಳ್ತಾನೆ. ಹಾಗೆಯೇ ಆತನ ಜೊತೆ ಮತ್ತೊಬ್ಬ ವ್ಯಕ್ತಿಯು ಕೂಡ ಲಿಫ್ಟ್ನೊಳಕ್ಕೆ ಬರ್ತಾನೆ. ಆ ಲಿಫ್ಟ್ನೊಳಕ್ಕೆ ಬಂದಂಥ ವ್ಯಕ್ತಿ 3rd floor ಬಟನನ್ನು ಪ್ರೆಸ್ ಮಾಡ್ತಾನೆ. ಲಿಫ್ಟ್ 3rd floorಗೆ ಬರುತ್ತೆ, ಆದರೆ ಲಿಫ್ಟ್ನೊಳಕ್ಕೆ ಬಂದಿದ್ದಂಥ ವ್ಯಕ್ತಿ ಕಾಣಿಸೋದಿಲ್ಲ. ಲಿಫ್ಟ್ನೊಳಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬಂದರು ಅಂತ ಗೊತ್ತಾಯಿತು, ಆದರೆ ಇಲ್ಲಿ ಮಾತ್ರ ಯಾವುದೇ ವ್ಯಕ್ತಿ ಇಲ್ಲ ಅಂತ ಗಾಬರಿ ಆಗ್ತಾನೆ. ಆತ ಥರ್ಡ್ ಫ್ಲೋರ್ನ ಒಳಕ್ಕೆ ಹೋಗಿ ಯಾರಾದರೂ ಇದ್ದೀರಾ ಅಂತ ಕೂಗತೊಡಗ್ತಾನೆ. ಸಡನ್ ಆಗಿ ಅಲ್ಲಿ ಅವನಿಗೆ ಯಾರೋ ಕಾಣಿಸ್ತಾರೆ, ಅದನ್ನು ನೋಡಿ ಅವನು ತುಂಬ ಭಯಪಡತೊಡಗ್ತಾನೆ. ತಕ್ಷಣ ಅವನು ಲಿಫ್ಟ್ನೊಳಕ್ಕೆ ಹೋಗ್ತಾನೆ.
ಅದರ ಲಿಫ್ಟ್ ಆನ್ ಆಗಿ ಮೇಲಕ್ಕೆ ಹೋಗುತ್ತೆ ಮತ್ತು ಅರ್ಧದಲ್ಲೇ ಪವರ್ ಕಟ್ ಆದ್ರಿಂದ ಅಲ್ಲಿ ನಿಂತ್ಬಿಡುತ್ತೆ. ಯಾರಿಗಾದ್ರೂ ಫೋನ್ ಮಾಡೋಣ ಅಂತ ಕಾಲ್ ಮಾಡತೊಡಗ್ತಾನೆ, ಆದರೆ ಫೋನ್ ಕೂಡ ವರ್ಕ್ ಮಾಡಲ್ಲ. ಆತ ತುಂಬಾ ಹೊತ್ತು ಹೆಲ್ಪ್ ಹೆಲ್ಪ್ ಅಂತ ಕೂಗತೊಡಗ್ತಾನೆ. ಆಗ ಅವನಿಗೆ ಲಿಫ್ಟ್ನ ಹಿಂದಿನಿಂದ ಯಾರೋ ಹೊಡೆಯುತ್ತಿರುವಂತೆ ಶಬ್ದಗಳು ಕೇಳಿಸತೊಡಗುತ್ತೆ ಮತ್ತು ಲಿಫ್ಟ್ನ ಮೇಲೆಲ್ಲವೂ ಕೂಡ ಯಾರೋ ಓಡಾಡಿದಂಥ ಶಬ್ದಗಳು. ಇದರಿಂದಾಗಿ ಪ್ರಸಾದ್ ತುಂಬಾ ಭಯ ಪಡತೊಡಗ್ತಾನೆ. ಸ್ವಲ್ಪ ಸಮಯದ ನಂತರ ಪವರ್ ಆನ್ ಆಗುತ್ತೆ. ಪಕ್ಕಕ್ಕೆ ತಿರುಗಿ ನೋಡಿದ್ರೆ ಆ ಲಿಫ್ಟ್ನಲ್ಲಿ ಶೂಗಳು ಕಾಣಿಸ್ತವೆ ಮತ್ತು ಅವು ಪ್ರಸಾದ್ನ ಕಡೆ ತಿರುಗಿ ಬರತೊಡಗ್ತವೆ. ಅಷ್ಟರಲ್ಲಿ ಲಿಫ್ಟ್ 9th ಫ್ಲೋರ್ಗೆ ಹೋಗುತ್ತೆ. ಆತ ತಕ್ಷಣ ಲಿಫ್ಟ್ನಿಂದ ಹೊರಕ್ಕೆ ಓಡ್ತಾ ಹೋಗ್ತಾನೆ. ಸೆಕ್ಯೂರಿಟಿ ರೂಮ್ ಹತ್ರಕ್ಕೆ ಓಡಿ ಹೋಗಿ ಅಲ್ಲಿದ್ದ ಲ್ಯಾಂಡ್ ಲೈನ್ನಿಂದ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದರೆ ಅದು ಕೂಡ ವರ್ಕ್ ಮಾಡಲ್ಲ. ಆಗ ಅಷ್ಟರಲ್ಲಿ ಅವನಿಗೆ ಡೋರ್ನ ಆಚೆ ಕಡೆ ಒಬ್ಬ ವಾಚ್ಮನ್ ಕಾಣಿಸ್ತಾನೆ. ತಕ್ಷಣ ಅವನು ಡೋರ್ ಓಪನ್ ಮಾಡುವಂತೆ ಕೇಳ್ತಾನೆ, ಆದರೆ ಆ ಡೋರ್ ತೆಗಿಬೇಕಾದ್ರೆ ಸಡನ್ ಆಗಿ ಆ ವಾಚ್ಮನ್ ಬದಲಾಗ್ತಾನೆ, ವಿಚಿತ್ರವಾಗಿ ಮಾತಾಡತೊಡಗ್ತಾನೆ. ಆನಂತರ ಅವನು ಒಂದು ಕತ್ತಿಯನ್ನು ತೆಗೆದುಕೊಂಡು ತನ್ನ ಕುತ್ತಿಗೆಯನ್ನು ಸೀಳಿಕೊಂಡು ಸತ್ತು ಹೋಗ್ತಾನೆ. ಇದೆಲ್ಲವನ್ನು ನೋಡಿದಂಥ ಪ್ರಸಾದ್ ಅದರಿಂದ ತುಂಬ ಹೆದರ್ಕೊಂಡು ಅಲ್ಲಿದ್ದ ಒಂದು ರೂಮ್ನೊಳಕ್ಕೆ ಹೋಗಿ ಟೇಬಲ್ನ ಕೆಳಗೆ ಅಡಗಿಕೊಳ್ತಾನೆ. ನಿಧಾನಕ್ಕೆ ನೋಡಿದ್ರೆ ಎದುರಿಗೆ ಇದ್ದಂಥ ಡಾಕ್ಯುಮೆಂಟೇಷನ್ ರೂಮ್ನಿಂದ ಬಾಗಿಲು ಬಡಿತಿರುವಂತಹ ಶಬ್ದಗಳು ಕೇಳಿಬರ್ತವೆ. ಪ್ರಸಾದ್ ಅಲ್ಲಿಗೆ ಹೋಗಿ ಡೋರನ್ನು ಓಪನ್ ಮಾಡ್ತಾನೆ. ಆಗ ಅಲ್ಲಿ ಅವನಿಗೆ ರಣಿ ಕಾಣಿಸ್ತಾಳೆ. ಅವಳು ಕೂಡ ಆ ಡಾಕ್ಯುಮೆಂಟೇಷನ್ ರೂಮ್ನಲ್ಲಿ ಲಾಕ್ ಆಗಿ ಹೋಗಿರ್ತಾಳೆ. ಹೊರಕ್ಕೆ ಬಂದಂಥ ರಣಿ, ನಾನು ಆತನನ್ನು ಆಗಲೇ ಹೊಡೆದಿದ್ದಕ್ಕೆ ನನ್ನನ್ನು ಈ ಡಾಕ್ಯುಮೆಂಟೇಷನ್ ರೂಮ್ನಲ್ಲಿ ಲಾಕ್ ಮಾಡಿದ್ದೇನೆ ಅಂತ ಅಂದ್ಕೊಳ್ತಾಳೆ ಮತ್ತು ಅವನನ್ನು ಬೈದ್ಕೊಳ್ತಾ ಅಲ್ಲಿಂದ ಹೋಗ್ತಾಳೆ. ಅವಳನ್ನು ಕನ್ವಿನ್ಸ್ ಮಾಡೋದಕ್ಕೆ ಇವನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವನ ಮಾತುಗಳನ್ನು ಕೇಳಿಸ್ಕೊಳ್ಳದೆ ಅವಳು ಹೋಗ್ತಾನೆ ಇರ್ತಾಳೆ. ನಂತರ ಇಬ್ಬರು ಲಿಫ್ಟ್ನೊಳಕ್ಕೆ ಹೋಗ್ತಾರೆ. ಮತ್ತೆ ಸ್ವಲ್ಪ ದೂರ ರನ್ ಆದಂಥ ಲಿಫ್ಟ್ ಅರ್ಧದಲ್ಲಿ ನಿಂತುಬಿಡುತ್ತೆ. ನಂತರ ಅರಣಿ ಲಿಫ್ಟ್ನಿಂದ ಹೊರಕ್ಕೆ ಬಂದು 2nd ಫ್ಲೋರ್ನಿಂದ ಗ್ರೌಂಡ್ ಫ್ಲೋರ್ಗೆ ಹೋಗೋದಕ್ಕೆ ಸುತ್ತಾಡ್ತಾಳೆ, ಆದರೆ ಅವಳು ಯಾವ ಕಡೆಯಿಂದ ತಿರುಗಿ ಬಂದರೂ ಕೂಡ 2nd ಫ್ಲೋರಲ್ಲೇ ಇರ್ತಾಳೆ. ಅವಳಿಗೆ ನಡೆದದ್ದೆಲ್ಲವನ್ನೂ ಕೂಡ ಡೀಟೇಲ್ಡ್ ಆಗಿ ಹೇಳ್ತಾನೆ. ಈ ಆಫೀಸ್ನಲ್ಲಿ ದೆವ್ವ ಇದೆ ಅಂತ ಹೇಳ್ತಾನೆ. ಆ ದೆವ್ವನೇ ನಮ್ಮನ್ನು ಹೊರಕ್ಕೆ ಹೋಗದಂತೆ ತಡಿತಾ ಇದೆ ಅಂತಾನೆ. ಅವರು ಮತ್ತೆ ಲಿಫ್ಟ್ನೊಳಕ್ಕೆ ಬರ್ತಾರೆ, ಆದರೆ ಮತ್ತೆ ಲಿಫ್ಟ್ ಮಧ್ಯದಲ್ಲಿ ನಿಂತು ಹೋಗುತ್ತೆ. ಆಗ ಅರಣಿ ಅಲ್ಲೊಂದು ಚಿತ್ರವನ್ನು ಬಿಡಿಸಿ ಚಾರ್ಲಿ ಚಾರ್ಲಿ ಯಾರು ಯುದ್ಧೇರ್ ಅಂತ ಗೇಮನ್ನು ಶುರು ಮಾಡ್ತಾಳೆ. ಒಂದು ವೇಳೆ ದೆವ್ವ ಏನಾದರೂ ಇದ್ದರೆ ಪೆನ್ನು ಎಸ್ ಕಡೆ ತಿರುಗುತ್ತೆ ಅಂತ ಅವಳು ಹೇಳ್ತಾಳೆ. ಆಗ ಲಿಫ್ಟ್ ಜೋರಾಗಿ ಕದಲಿ ಆ ಪೆನ್ ಎಸ್ ಕಡೆ ತಿರುಗಿ ನಿಂತ್ಕೊಳ್ಳುತ್ತೆ. ಲಿಫ್ಟ್ 6th ಫ್ಲೋರ್ನಲ್ಲಿ ಆಫ್ ಆಗಿರುತ್ತೆ. ಅಲ್ಲೊಬ್ಬ ವಾಚ್ಮನ್ ಇದ್ದಾನೆ ಅಂತ ಗೊತ್ತಾಗಿ ಅವರಿಬ್ಬರು ಅಲ್ಲಿಗೆ ಹೋಗ್ತಾರೆ. ಆಗ ಅಲ್ಲಿದ್ದಂಥ ವಾಚ್ಮನ್ ನೀನ್ಯಾರೋ ಹೊಸಬಂತಾರ ಕಾಣಿಸ್ತಾ ಇದೆಯಾ ಅಂತೇಳಿ ಅವನನ್ನು ಪಕ್ಕಕ್ಕೆ ಗುಳಿಸ್ತಾನೆ. ನಂತರ ಅವನು ಸರಿ ನೀವು ಇಲ್ಲೇ ಇರಿ, ನಾನು ಕೀ ತಾವು ಮರ್ತೀನಿ ಅಂತ ಹೇಳಿ ಒಳಕ್ಕೆ ಹೋಗ್ತಾನೆ. ಅವರಿಬ್ಬರು ಕೂಡ ವಾಚ್ಮನ್ಗೋಸ್ಕರ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತಾರೆ, ಆದರೆ ಎಷ್ಟೊತ್ತಾದರೂ ಆ ವಾಚ್ಮನ್ ತಿರುಗಿ ವಾಪಸ್ ಬರೋದೇ ಇಲ್ಲ. ಸರಿ ಏನಾದ ಅಂತ ನೋಡೋದಕ್ಕೋಸ್ಕರ ಅವರು ಆಫೀಸ್ನೊಳಕ್ಕೆ ಹೋಗ್ತಾರೆ. ಒಳಕ್ಕೆ ಹೋಗಿ ನೋಡಿದ್ರೆ ಆ ವಾಚ್ಮನ್ ಕೂಡ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗಿರ್ತಾನೆ. ಇದರಿಂದಾಗಿ ಅವರಿಬ್ಬರು ತುಂಬ ಭಯ ಪಡತೊಡಗ್ತಾರೆ. ಆನಂತರ ಸೆಕ್ಯೂರಿಟಿ ಗಾರ್ಡ್ನ ಕೈಯಲ್ಲಿದ್ದಂಥ ಕೀಯನ್ನು ತೆಗೆದುಕೊಂಡು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಹೀಗೆ ಪ್ರಸಾದ್ ಓಡ್ತಾ ಓಡ್ತಾ ಕತ್ತಲಲ್ಲೇ ಅಲ್ಲಿದ್ದ ಒಂದು ರೂಮನ್ನು ದಾಟಿ ಕಾರಿಡಾರ್ಗೆ ಬರ್ತಾನೆ. ಹಿಂದೆ ತಿರುಗಿ ನೋಡ್ತಾನೆ, ಹರಿಣಿ ಕಾಣಿಸಲ್ಲ. ಹರಿಣಿಯನ್ನು ಹುಡುಕುತ್ತಾ ಮತ್ತೆ ಅವನು ಆಫೀಸ್ನೊಳಕ್ಕೆ ಹೋಗ್ತಾನೆ. ಆಗ ಹರಿಣಿ ಅಲ್ಲಿದ್ದ ಬಿಲ್ಡಿಂಗ್ನ ಒಂದು ಗ್ಲಾಸ್ನ ಹತ್ರ ನಿಂತಿರ್ತಾಳೆ. ಅಲ್ಲಿಗೆ ಪ್ರಸಾದ್ ಬರ್ತಾನೆ. ಪ್ರಸಾದ್ ಕಡೆ ತಿರುಗಿ ನಾವಿಲ್ಲಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಸುಸೈಡ್ ಮಾಡ್ಕೊಳ್ಳೋದು ಒಂದೇ ದಾರಿ ಅಂತ ಹೇಳ್ತಾ ಗ್ಲಾಸನ್ನು ಹೊಡೆದು ಕೆಳಕ್ಕೆ ಧುಮುಕ್ತಾಳೆ. ಪ್ರಸಾದ್ ಗ್ಲಾಸ್ ಹತ್ತಿರಕ್ಕೆ ಬಂದು ಕೆಳಕ್ಕೆ ನೋಡ್ತಾನೆ, ಹರಿಣಿ ಕೆಳಗೆ ಸತ್ತು ಬಿದ್ದಿರ್ತಾಳೆ. ಪ್ರಸಾದ್ ತುಂಬ ಭಯದಿಂದ ಹರಿಣಿ ಸತ್ತೋದ್ಲು ಅಂತ ಬಾಧೆ ಪಡ್ತಾ ಇರ್ತಾನೆ. ಆಗ ಅಷ್ಟರಲ್ಲಿ ಹರಿಣಿ ಪಕ್ಕದ ಇನ್ನೊಂದು ಡೋರನ್ನು ಓಪನ್ ಮಾಡಿಕೊಂಡು ಒಳಕ್ಕೆ ಬರ್ತಾಳೆ. ಅಸಲಲ್ಲಿ ನಿಜವಾಗಿ ನಡೆದಿದ್ದು ಏನಂದರೆ ಆತ್ಮನೇ ಹರಿಣಿ ಥರ ಬಂದು ಇಲ್ಲಿ ಬದುಕೋದಕ್ಕಿಂತ ಸುಸೈಡ್ ಮಾಡ್ಕೊಳ್ಳೋದೇ ಬೆಸ್ಟು ಅಂತ ಗ್ಲಾಸನ್ನು ಹೊಡೆದು ಹೊರಗಡೆ ಜಿಗಿದಿರುತ್ತೆ. ಈಗ ಪ್ರಸಾದ್ ಗ್ಲಾಸ್ನಿಂದ ಹೊರಕ್ಕೆ ಇಣಕ್ಕೆ ನೋಡ್ತಾನೆ, ಅದರಲ್ಲಿ ಹರಿಣಿಯ ಬಾಡಿ ಕಾಣಿಸಲ್ಲ. ನಂತರ ಅವರಿಬ್ಬರು ಇನ್ನಷ್ಟು ಗಾಬರಿಯಾಗಿ ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅವ್ರಿಗೊಂದು ಐಡಿಯಾ ಒಳಿಯುತ್ತೆ. ಇನ್ನೊಂದು 3-4 ಗಂಟೆ ನಾವು ಇಲ್ಲೇ ವೇಯ್ಟ್ ಮಾಡಿದ್ರೆ ಫಸ್ಟ್ ಶಿಫ್ಟ್ಗೆ ಎಂಪ್ಲಾಯೀಸ್ ಆಫೀಸ್ಗೆ ಬರ್ತಾರೆ, ಅವ್ರು ನಮ್ಮನ್ನು ಸೇವ್ ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ. ಆಗ ಅಲ್ಲಿ ಅವರಿಗೆ ಟಿವಿಯಲ್ಲೊಂದು ನ್ಯೂಸ್ ಪ್ರಸಾರವಾಗೋದು ಕಾಣಿಸುತ್ತೆ. ಆ ನ್ಯೂಸ್ನಲ್ಲಿ ಮಾರ್ನಿಂಗ್ 3 ಗಂಟೆ ಸಮಯದಲ್ಲಿ ಫೈರ್ ಆಕ್ಸಿಡೆಂಟ್ ಆದದಾಗಿಯೂ ಮತ್ತು ಅದರಲ್ಲಿ ಪ್ರಸಾದ್ ಮತ್ತು ಅರಣಿ ಸತ್ತು ಹೋದರು ಅಂತಲೂ ನ್ಯೂಸ್ ಬರ್ತಾ ಇರುತ್ತೆ. ಆಗ ಅವರಿಬ್ಬರು ಟೈಮ್ ನೋಡ್ಕೊಳ್ತಾರೆ, 12:30 ಅಂದರೆ ಇನ್ನೊಂದು 2.5 ಅವರಲ್ಲಿ ಇಲ್ಲಿ ಫೈರ್ ಆಕ್ಸಿಡೆಂಟ್ ಆಗುತ್ತೆ, ಅದರಲ್ಲಿ ನಾವಿಬ್ಬರು ಸತ್ತೋಗ್ತೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದನ್ನು ನೋಡಿ ಅವರಿಬ್ಬರು ತುಂಬ ಭಯ ಪಡ್ತಾರೆ, ಅಂದರೆ ನಮಗಿನ್ನು ಉಳಿದಿರೋದು 2.5 ಗಂಟೆ. ಅಷ್ಟರಲ್ಲಿ ನಾವಿಬ್ಬರು ಏನಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಳೇಬೇಕು ಅಂತ ಅಲ್ಲಿಂದ ಓಡತೊಡಗ್ತಾರೆ. ಅವರಿಬ್ಬರು ಒಂದು ಎಲೆಕ್ಟ್ರಿಸಿಟಿ ರೂಮ್ನಲ್ಲಿ ಅಡಗಿಕೊಳ್ತಾರೆ. ಆಗ ಆತ್ಮ ಅರಣಿಯ ಮೇಲೆ ದಾಳಿ ಮಾಡುತ್ತೆ. ಇದರಿಂದ ಭಯಗೊಂಡಂಥ ಪ್ರಸಾದ್ ಬೇಕಾದರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ, ಅವಳನ್ನು ಬಿಟ್ಬಿಡು ಅಂತ ಕೇಳ್ಕೊಳ್ತಾನೆ. ಆಗ ಆತ್ಮ ಅರಣಿಯನ್ನು ಬಿಟ್ಟು ಹೋಗುತ್ತೆ. ಆನಂತರ ಅವರಿಬ್ಬರು ಕೂಡ ಲಿಫ್ಟ್ನೊಳಕ್ಕೆ ಬರ್ತಾರೆ. ಆ ಲಿಫ್ಟ್ನಲ್ಲಿ ಪ್ರಸಾದ್ ತನ್ನ ಕೈ ನೋಡ್ಕೊಳ್ತಾನೆ, ಅವನ ಕೈಯಲ್ಲೊಂದು ಚಾಕು ಇರುತ್ತೆ, ಅದು ಅವನ ಕೈಗೆ ಹೇಗೆ ಬಂತು ಅಂತ ಅವನಿಗೆ ಗೊತ್ತಿರೋದಿಲ್ಲ. ತಕ್ಷಣ ಅವನ ಕೈನಲ್ಲಿ ಹಿಡಿದಿದ್ದಂಥ ಚಾಕು ಅರಣಿಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಪ್ರಸಾದ್ ತನ್ನ ಎಡಗೈನಿಂದ ಬಲಗೈಯನ್ನು ಹಿಡಿದುಕೊಂಡು ಆ ಚಾಕು ಅರಣಿಯ ಮೇಲೆ ಅಟ್ಯಾಕ್ ಮಾಡದಂತೆ ತಡಿತಾ ಇರ್ತಾನೆ, ಆದರೆ ಬಲಗೈ ಮಾತ್ರ ಅರಣಿಯ ತಲೆ ಮುನ್ನುಗ್ತಾ ಇರುತ್ತೆ. ತಕ್ಷಣ ಅವನ ಬಲಗೈ ಅವನ ಕಡೆ ತಿರ್ಕೊಳ್ಳುತ್ತೆ.
ಆ ಚಾಕು ಅವನನ್ನೇ ತಿವಿಯಲು ಬರುತ್ತೆ. ಕೊನೆಗೆ ಅವರು ಏನೇನೋ ಸರ್ಕಸ್ಗಳನ್ನು ಮಾಡಿ ತಪ್ಪಿಸ್ಕೊಂಡು ಆ ಲಿಫ್ಟ್ನಿಂದ ಹೊರಕ್ಕೆ ಬರ್ತಾರೆ. ಆ ಆತ್ಮ ನಮ್ಮಿಬ್ಬರ ಮೇಲೆ ಈಗ ಅಟ್ಯಾಕ್ ಮಾಡ್ತಾ ಇದೆ ಅಂದರೆ ಏನಾದರೂ ಒಂದು ರೀಸನ್ ಇರಲೇಬೇಕು ಅಂತ ಇಬ್ಬರು ಮಾತಾಡಿಕೊಳ್ಳತೊಡಗ್ತಾರೆ. ಹರಿಣಿ ಡಾಕ್ಯುಮೆಂಟೇಷನ್ ರೂಮ್ನಲ್ಲಿ ಪಡ್ಕೊಂಡಿರ್ತಾಳೆ. ಅವಳು ಯಾಕೆ ಅಲ್ಲಿಗೆ ಹೋಗಿದ್ಲು ಅಂದರೆ ಆ ಆಫೀಸಿನ ವಿ ಪಿ ಆ ಡಾಕ್ಯುಮೆಂಟೇಷನ್ ರೂಮ್ನಲ್ಲಿರುವ ಎರಡು ಫೈಲ್ಗಳನ್ನು ಡಿಸ್ಟ್ರಾಯ್ ಮಾಡುವಂತೆ ಹೇಳಿರ್ತಾನೆ. ಹಾಗಾಗಿ ಅವಳು ಆ ಡಾಕ್ಯುಮೆಂಟೇಷನ್ ರೂಮ್ನಲ್ಲಿ ಲಾಕ್ ಆಗಿರ್ತಾಳೆ. ಆ ಡಾಕ್ಯುಮೆಂಟೇಷನ್ಗಳಲ್ಲಿ ಏನಾದರೂ ಕ್ಲೂ ಸಿಗ್ಬೋದು ಅಂತ ಇಬ್ಬರು ಕೂಡ ಮತ್ತೆ ಡಾಕ್ಯುಮೆಂಟೇಷನ್ ರೂಮ್ಗೆ ಹೋಗ್ತಾರೆ. ಅಲ್ಲಿದ್ದ ಫೈಲ್ಗಳನ್ನು ಹುಡುಕತೊಡಗ್ತಾರೆ. ಆ ಡಾಕ್ಯುಮೆಂಟೇಷನ್ ರೂಮ್ನಲ್ಲಿ ಒಂದು ಫೈಲ್ ಸಿಗುತ್ತೆ ಮತ್ತು ಅದರೊಳಗೆ ಒಂದು FIR ಕಾಪಿ ಕಾಣಿಸುತ್ತೆ. ಅದರಲ್ಲಿ ಲಾಸ್ಟ್ ಮಂತ್ ಆಫೀಸಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಅದರಲ್ಲಿ ಸುಂದರ್ ಅನ್ನೋ ವ್ಯಕ್ತಿ ಸತ್ತೋಗಿರ್ತಾನೆ. ಆತ ಪ್ರಸಾದ್ ಮಾಡ್ತಾ ಇದ್ದಂಥ ಟೀಮ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಗೊತ್ತಾಗುತ್ತೆ. ಮತ್ತು ಆ ಸುಂದರ್ ಸತ್ತು ಹೋದ ನಂತರ ಅವನ ಪ್ಲೇಸ್ಗೇನೆ ಈ ಪ್ರಸಾದ್ ಕೆಲಸಕ್ಕೆ ಜಾಯ್ನ್ ಆಗಿರ್ತಾನೆ. ಮತ್ತು ಈ ಮೊದಲು ವಾಚ್ಮನ್ ಕೊಟ್ಟಂಥ ಕಾರ್ಡ್ ಕೂಡ ಸುಂದರ್ದೇ ಆಗಿರುತ್ತೆ. ನಂತರ ಅವರಿಬ್ಬರು ಸೆಕ್ಯೂರಿಟಿ ರೂಮ್ಗೆ ಹೋಗ್ತಾರೆ. ಅಲ್ಲಿದ್ದಂಥ CC ಕ್ಯಾಮೆರಾಗಳನ್ನು ನೋಡ್ತಾ ಪ್ರಸಾದ್ ಅರಣಿಗೆ ಹೇಳ್ತಾನೆ, ನಾನು ಅಂಡರ್ಗ್ರೌಂಡ್ನೊಳಕ್ಕೆ ಹೋಗಿ ಎಕ್ಸಿಟ್ ಡೋರ್ ಎಲ್ಲಾದರೂ ಇದೆಯಾ ಅಂತ ಹುಡುಕ್ತೀನಿ. ನೀನು ಈ CC ಕ್ಯಾಮೆರಾಗಳಲ್ಲಿ ನೋಡ್ತಾ ಒಂದು ವೇಳೆ ನನ್ನ ಹಿಂದೆ ದಿವ್ವ ಏನಾದರೂ ಬರೋದಾದರೆ ಅದನ್ನು ಡೈವರ್ಟ್ ಮಾಡು, ಅಥವಾ ನನಗೆ ಈ ವಾಕಿ ಟಾಕಿಯಲ್ಲಿ ಮೆಸೇಜ್ ಕೊಡು ಅಂತ ಹೇಳ್ತಾನೆ. ಆನಂತರ ಪ್ರಸಾದ್ ಗ್ರೌಂಡ್ ಫ್ಲೋರ್ನಲ್ಲಿ ನಡೀತಾ ಹೋಗಬೇಕಾದ್ರೆ ಅವನನ್ನು ಒಂದು ವಿಚಿತ್ರ ಆಕೃತಿ ಫಾಲೋ ಮಾಡ್ತಾ ಇರೋದು ಹರಿಣಿಗೆ CCTV ಫುಟೇಜ್ನಲ್ಲಿ ಗೊತ್ತಾಗ್ತಾ ಇರುತ್ತೆ. ಆಗ ಅವಳು ಏನಾದರೂ ಮಾಡಿ ಈ ದೆವ್ವವನ್ನು ಡೈವರ್ಟ್ ಮಾಡಬೇಕು ಮತ್ತು ಪ್ರಸಾದ್ನನ್ನು ಇದರಿಂದ ಸೇವ್ ಮಾಡಬೇಕು ಅಂದ್ಕೊಂಡು ತನ್ನಿರುವಂಥ ರೂಮ್ನಲ್ಲೇ ಒಂದು ಚಿತ್ರವನ್ನು ಬಿಡಿಸಿ ಚಾರ್ಲಿ ಚಾರ್ಲಿ ಆರ್ ಯು ದೇರ್ ಅಂತ ಹೇಳ್ತಾಳೆ. ತಕ್ಷಣ ಅವನ ಹಿಂದೆ ಹೋಗ್ತಾ ಇದ್ದಂಥ ಆತ್ಮ ಮಾಯವಾಗುತ್ತೆ. ಅರಣಿ ಇದ್ದಂಥ ಸೆಕ್ಯೂರಿಟಿ ರೂಮ್ನ ಬಾಗಿಲುಗಳು ಲಾಕ್ ಆಗ್ತವೆ. ನಂತರ ತಕ್ಷಣ ಅವಳು ತನ್ನ ಮೊಬೈಲ್ ಕ್ಯಾಮರಾವನ್ನು ಆನ್ ಮಾಡಿ ತನ್ನನ್ನು ಹಿಂದಿನಿಂದ ಯಾರಾದರೂ ಫಾಲೋ ಮಾಡ್ತಿದ್ದಾರಾ ಅಂದ್ಕೊಂಡು ನೋಡತೊಡಗ್ತಾಳೆ. ಆಗ ಅವಳಿಗೆ ತನ್ನ ಹಿಂದೆ ಯಾರೋ ಬರ್ತಾ ಇರೋದು ಕಾಣಿಸುತ್ತೆ. ತಕ್ಷಣ ಅವಳು ಟೇಬಲ್ ಮೇಲಿದ್ದ ಚಾಕುವನ್ನು ತೆಗೆದುಕೊಂಡು ಹಿಂದೆ ಬಂದಂತಹ ದೆವ್ವದ ಕುತ್ತಿಗೆಯನ್ನು ಸೀಳ್ತಾಳೆ. ಆದರೆ ತೀರಾ ನೋಡಿದರೆ ಅಲ್ಲಿಗೆ ಬಂದಿದ್ದು ದೆವ್ವ ಅಲ್ಲ, ಪ್ರಸಾದ್ ಆಗಿರ್ತಾನೆ. ಕೆಳಗೆ ಬಿದ್ದಂಥ ಪ್ರಸಾದ್ ಅಲ್ಲೇ ಒದ್ದಾಡಿ ಸತ್ತು ಹೋಗ್ತಾನೆ. ಹರಿಣಿ ಇದರಿಂದ ತುಂಬ ಗಾಬರಿ ಆಗ್ತಾಳೆ. ಏನು ಮಾಡಿಬಿಟ್ಟೆ ನಾನು ಅಂತ ಅಳತೊಡಗ್ತಾಳೆ. ಅಷ್ಟರಲ್ಲಿ ಪಕ್ಕದಲ್ಲಿ ಡೋರ್ ಓಪನ್ ಆದ ಸದ್ದಾಗುತ್ತೆ. ಅವಳು ತಿರುಗಿ ನೋಡಿದ್ರೆ ಪ್ರಸಾದ್ ಅಲ್ಲಿಂದ ಒಳಕ್ಕೆ ನಡ್ಕೊಂಡು ಬರ್ತಾನೆ. ಪ್ರಸಾದ್ನನ್ನು ನೋಡಿದಂಥ ಅರಣಿ ಕೆಳಗೆ ಬಿದ್ದಂಥ ಪ್ರಸಾದ್ ಡೆಡ್ ಬಾಡಿ ಕಡೆ ನೋಡ್ತಾಳೆ. ಆದರೆ ಅಲ್ಲಿ ಡೆಡ್ ಬಾಡಿ ಕಾಣಿಸೋದಿಲ್ಲ. ಆಗ ಅವರಿಗೆ ಇದೆಲ್ಲವೂ ಕೂಡ ದೆವ್ವದೇ ಕೆಲಸ ಅಂದ್ಕೊಂಡು ಇಬ್ಬರು ಕೂಡ ಅಲ್ಲಿಂದ ಓಡತೊಡಗ್ತಾರೆ. ಆಗ ಓಡ್ತಾ ಇದ್ದಂಥ ಅರಣಿಯ ದೇಹದೊಳಕ್ಕೆ ಆತ್ಮ ಎಂಟರ್ ಆಗೋಗುತ್ತೆ. ಅವಳು ತುಂಬ ವಿಚಿತ್ರವಾಗಿ ವರ್ತಿಸತೊಡಗ್ತಾಳೆ ಮತ್ತು ಅಲ್ಲಿಂದ ಅವಳು ನೇರವಾಗಿ ಡಾಕ್ಯುಮೆಂಟೇಷನ್ ರೂಮ್ನೊಳಕ್ಕೆ ಹೋಗ್ತಾಳೆ. ಪ್ರಸಾದ್ ಕೂಡ ಡಾಕ್ಯುಮೆಂಟೇಷನ್ ರೂಮ್ನೊಳಕ್ಕೆ ಹೋಗ್ತಾನೆ. ಏನೇನೋ ಪ್ರಯತ್ನ ಪಟ್ಟು ಅರಣಿಯನ್ನು ಒಂದು ಕಂಬಕ್ಕೆ ಕಟ್ಟಿಹಾಕ್ತಾನೆ. ಅರಣಿಯಲ್ಲಿ ಇದ್ದಂಥ ಆತ್ಮ ಪ್ರಸಾದ್ನ ನೋಡಿ, ನೀವಿಬ್ಬರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತೀರಿ ಅಂತ ಅಂದ್ಕೊಳ್ತಾ ಇದ್ದೀರಾ, ಸಾಧ್ಯನೇ ಇಲ್ಲ, ನೀವಿಬ್ಬರು ಕೂಡ ಇಲ್ಲಿನ ಫೈರ್ ಆಕ್ಸಿಡೆಂಟಲ್ಲಿ ಸತ್ತೋಗ್ತೀರಿ ಅಂತ ನಗತೊಡಗ್ತಾಳೆ. ಆಗ ಪ್ರಸಾದ್ ನಡೆದಿದ್ದೆಲ್ಲವನ್ನೂ ಕೂಡ ಒಂದ್ಸಾರಿ ರಿವೈಂಡ್ ಮಾಡ್ಕೊಳ್ತಾನೆ. ಅರಣಿಯನ್ನು ಸೆಕ್ಯೂರಿಟಿ ರೂಮ್ನ CCTV ಫುಟೇಜನ್ನು ಚೆಕ್ ಮಾಡು ಅಂತ ಹೇಳಿ ಹೊರಕ್ಕೆ ಹೋದ ನಂತರ ಅವನು ಆಫೀಸ್ನಲ್ಲಿದ್ದಂಥ ಬೀನ್ ಬ್ಯಾಗ್ಗಳನ್ನು ತೆಗೆದು ಲಿಫ್ಟ್ನೊಳಕ್ಕೆ ಹಾಕಿರ್ತಾನೆ ಮತ್ತು ಲಿಫ್ಟ್ನ ಮೇಲಕ್ಕೆ ಎತ್ತಿ ಅಲ್ಲಿರುವ ವೈರ್ಗಳೆಲ್ಲವನ್ನೂ ಕೂಡ ಕಟ್ ಮಾಡಿ ಒಂದೇ ಒಂದು ವೈರನ್ನು ಮಾತ್ರ ಅರ್ಧ ಕಟ್ ಮಾಡಿ ಉಳಿಸಿರ್ತಾನೆ. ನಂತರ ಅವನು ವಾಪಸ್ CCTV ರೂಮ್ಗೆ ಬಂದಿರ್ತಾನೆ. ನಂತರ ಅವನು ಮಧ್ಯಾಹ್ನ ಊಟ ಮಾಡುವಾಗ TVಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ದೆವ್ವಗಳ ಕುರಿತಾದಂತಹ ಪ್ರೋಗ್ರಾಮ್ ಅನ್ನು ನೋಡಿರ್ತಾನೆ ಮತ್ತು ಅದರಲ್ಲಿ ಹೇಳಿದ ವಿಷಯವೊಂದು ಅವನಿಗೆ ನೆನಪಾಗುತ್ತೆ. ತಕ್ಷಣ ಅವನು ತನ್ನ ಜೇಬಿನಿಂದ ಗಾಂಜಾ ತುಂಬಿದ ಸಿಗರೇಟ್ ಅನ್ನು ತೆಗೆದು ಹಚ್ಚಿಕೊಳ್ತಾನೆ. ನಂತರ ಜೋರಾಗಿ ದಮ್ಮೆಳೆದು ಅದನ್ನು ಅರಣಿಯ ಮುಖಕ್ಕೆ ಊದ್ತಾನೆ. ಅರಣಿ ಕೂಡ ಆ ಗಾಂಜಾದ ಹೊಗೆಯನ್ನು ಉಸಿರಾಡಿ ಪ್ರಜ್ಞೆ ತಪ್ತಾಳೆ. ಆಗ ಅರಣಿಯಲ್ಲಿ ಇದ್ದಂಥ ಆತ್ಮ ಅವಳ ದೇಹದಿಂದ ಹೊರಕ್ಕೆ ಬರುತ್ತೆ. ನಂತರ ಪ್ರಸಾದ್ ಆ ದೆವ್ವ ಈ ಡಾಕ್ಯುಮೆಂಟೇಷನ್ ರೂಮ್ನಲ್ಲೇ ಇದೆ ಅಂತ ತಿಳಿದುಕೊಂಡು ಅಲ್ಲಿದ್ದ ಒಂದು ಫೈಲನ್ನು ಮಾತ್ರ ತೆಗೊಂಡು ಇಡೀ ಡಾಕ್ಯುಮೆಂಟೇಷನ್ ರೂಮ್ಗೆ ಬೆಂಕಿಯನ್ನು ಹಚ್ತಾನೆ ಮತ್ತು ಅರಣಿಯನ್ನು ಎತ್ಕೊಂಡು ಅಲ್ಲಿಂದ ಲಿಫ್ಟ್ನೊಳಕ್ಕೆ ಓಡ್ತಾನೆ. ಅರ್ಧಕ್ಕೆ ಕಟ್ ಮಾಡಿದ್ದಂಥ ವೈರ್ ಪೂರ್ತಿ ಕಟ್ಟಾಗಲಿ ಅಂತ ಲಿಫ್ಟನ್ನು ಕೆಳಕ್ಕೆ ಒದೆಯ ತೊಡಗ್ತಾನೆ. ಆಗ ಮೇಲೆದ್ದಂಥ ಅರಣಿ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ಪ್ರಸಾದ್ ಈ ಬಿಲ್ಡಿಂಗಲ್ಲಿ ಒಟ್ಟಾಗಿ ಎರಡು ಆತ್ಮಗಳಿದ್ದಾವೆ, ಒಂದು ಡಾಕ್ಯುಮೆಂಟೇಷನ್ ರೂಮ್ನಲ್ಲಿದೆ, ಹಾಗಾಗಿ ನಾನು ಅದಕ್ಕೆ ಪೂರ ಬೆಂಕಿ ಹಚ್ಚಿದ್ದೀನಿ, ಇನ್ನೊಂದು ಈ ಲಿಫ್ಟ್ನಲ್ಲಿದೆ, ಈ ಲಿಫ್ಟ್ ಕೂಡ ಡಿಸ್ಟ್ರಾಯ್ ಆಗೋದ್ರೆ ನಾವು ಸೇಫ್ ಆಗಿ ಹೊರಕ್ಕೆ ಹೋಗ್ಬೋದು ಅಂತ ಹೇಳ್ತಾನೆ. ನಮ್ಮ ಸೇಫ್ಟಿಗೋಸ್ಕರ ನಾನಾಗಲೇ ಇದರಲ್ಲಿ ಎರಡು ಬೀನ್ ಬ್ಯಾಗ್ಗಳನ್ನು ಹಾಕಿಟ್ಟಿದ್ದೀನಿ ಮತ್ತು ಲಿಫ್ಟ್ ಕೆಳಕ್ಕೆ ಹೋಗೋದಕ್ಕಂತ ಮೇಲೆ ವೈರು ಕೂಡ ಕಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇಬ್ಬರು ಕೂಡ ಲಿಫ್ಟನ್ನು ಜೋರಾಗಿ ಕೆಳಕ್ಕೆ ಒದೆಯ ತೊಡಗ್ತಾರೆ. ಲಿಫ್ಟ್ ಜೋರಾಗಿ ಕೆಳಕ್ಕೆ ಇಳಿಯುತ್ತಾ ಗ್ರೌಂಡ್ ಫ್ಲೋರ್ಗೆ ಕೂತ್ಕೊಳ್ಳುತ್ತೆ ಮತ್ತು ಲಿಫ್ಟ್ನ ಡೋರ್ಗಳು ಓಪನ್ ಆಗ್ತವೆ. ಈ ಆಕ್ಸಿಡೆಂಟಲ್ಲಿ ಅರಣಿ ಸೇಫ್ ಆಗಿರ್ತಾಳೆ, ಆದರೆ ಪ್ರಸಾದ್ ಗಾಯಗೊಂಡು ಪ್ರಜ್ಞೆ ತಪ್ಪಿರ್ತಾನೆ. ಆಗ ಪ್ರಜ್ಞೆ ತಪ್ಪಿರುವಂಥ ಪ್ರಸಾದ್ಗೆ ನಡೆದು ಹೋದಂಥ ಘಟನೆ ಕಾಣಿಸ್ತಾ ಇರುತ್ತೆ. ಆ ಆಫೀಸಿನಲ್ಲಿ ಪ್ರಸಾದ್ನ ಪ್ಲೇಸ್ನಲ್ಲಿ ಇದಕ್ಕೂ ಮೊದಲು ಸುಂದರ್ ಅನ್ನೋ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ ಮತ್ತು ಆ ಆಫೀಸಿನಲ್ಲಿ ಅರಣಿ ಕೆಲಸ ಮಾಡ್ತಾ ಇದ್ದಂಥ ಪ್ಲೇಸ್ನಲ್ಲೇ ತಾರಾ ಅನ್ನೋ ಯುವತಿ ಕೆಲಸ ಮಾಡ್ತಾ ಇರ್ತಾಳೆ. ಸುಂದರ್ ಮತ್ತು ತಾರಾ ಇಬ್ಬರು ಕೂಡ ಲವ್ ಮಾಡಿರ್ತಾರೆ, ಅವರಿಬ್ಬರಿಗೂ ಕೂಡ ಮ್ಯಾರೇಜ್ ಫಿಕ್ಸ್ ಆಗಿರುತ್ತೆ.
ಆದರೆ ಆಫೀಸಿನ ವೈಸ್ ಪ್ರೆಸಿಡೆಂಟ್ ಸುಂದರ್ ಹತ್ರ ಕೆಲಸ ಮಾಡಿಸಿಕೊಂಡು ಅವನ ಪ್ರಾಜೆಕ್ಟ್ ಅಪ್ರೂವ್ ಆದ ನಂತರ ಅವನನ್ನ ಕೆಲಸದಿಂದ ತೆಗೆದು ಹಾಕ್ತಾನೆ. ಇದರಿಂದಾಗಿ ಸುಂದರ್ ವೈಸ್ ಪ್ರೆಸಿಡೆಂಟ್ ನ ಮೇಲೆ ಜಗಳ ಮಾಡ್ತಾನೆ. ಇದಕ್ಕೆ ಪ್ರತೀಕಾರವಾಗಿ ವೈಸ್ ಪ್ರೆಸಿಡೆಂಟ್ ಸುಂದರ್ ನನ್ನ ಬ್ಲಾಕ್ ಲಿಸ್ಟ್ ನಲ್ಲಿ ಇಟ್ಟಿರೋದಾಗಿ ಮತ್ತು ನೀನು ಎಲ್ಲೇ ಹೋದ್ರೂ ಕೂಡ ನಿನಗೆ ಯಾರು ಕೆಲಸ ಕೊಡಲ್ಲ ಅಂತಲೂ ಹೇಳ್ತಾನೆ. ಇದರಿಂದ ತುಂಬಾ ನೊಂದುಕೊಂಡ ಸುಂದರ್ ನಾನು ಬೇರೆ ಎಲ್ಲೂ ಕೂಡ ಕೆಲಸ ಮಾಡೋದಕ್ಕಾಗಲ್ಲ, ಇವನಿಂದಾಗಿ ನನ್ನ ಪೂರಾ ಲೈಫೇ ಹಾಳಾಗೋಯ್ತು ಅಂದ್ಕೊಂಡು ಆ ಲಿಫ್ಟ್ ನಲ್ಲಿ ಕುತ್ತಿಗೆಯನ್ನು ಕೊಯ್ದುಕೊಂಡು ಸೂಸೈಡ್ ಮಾಡ್ಕೊಳ್ತಾನೆ. ಆದರೆ ಆ ಮ್ಯಾನೇಜರ್ ಪೊಲೀಸರೆಲ್ಲರನ್ನೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಸುಂದರ್ನ ಆತ್ಮಹತ್ಯೆಯನ್ನ ಆಕ್ಸಿಡೆಂಟ್ ಅನ್ನೋ ರೀತಿ ಚೇಂಜ್ ಮಾಡಿಸಿರ್ತಾನೆ. ಅದನ್ನು ನೋಡಿದಂತಹ ಆಫೀಸಿನ ಎಚ್ ಆರ್ ತಾರ ಸುಂದರ್ದು ಆಕ್ಸಿಡೆಂಟ್ ಅಲ್ಲ ಸೂಸೈಡ್, ಅದನ್ನು ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾಳೆ. ನಾನು ಇದನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀನಿ ಅಂತ ಹೇಳ್ತಾ ವೈಸ್ ಪ್ರೆಸಿಡೆಂಟ್ ಕೈಯಲ್ಲಿದ್ದಂತಹ ಫೈಲನ್ನು ಕಿತ್ಕೊಂಡು ಓಡ್ತಾಳೆ. ಆಗ ವೈಸ್ ಪ್ರೆಸಿಡೆಂಟ್ ಅವಳನ್ನು ಹಿಡಿಯೋಕ್ಕಂತ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕಳಿಸ್ತಾನೆ. ಅವರೆಲ್ಲರಿಂದಲೂ ತಪ್ಪಿಸಿಕೊಂಡು ಹೋದಂತಹ ತಾರ ಆ ಡಾಕ್ಯುಮೆಂಟೇಷನ್ ರೂಮ್ನೊಳಗೆ ಹೋಗ್ತಾಳೆ ಮತ್ತು ಅಲ್ಲಿ ಹ್ಯಾಂಗ್ ಮಾಡಿಕೊಂಡು ಸತ್ತು ಹೋಗ್ತಾಳೆ. ಆದರೆ ಆ ಸೂಸೈಡನ್ನು ಕೂಡ ಆ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆಕ್ಸಿಡೆಂಟ್ ಅನ್ನೋ ರೀತಿ ಕ್ರಿಯೇಟ್ ಮಾಡಿಬಿಡ್ತಾನೆ. ಆನಂತರ ನಮಗೆ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಐಟಿ ಕಂಪನಿಗಳಲ್ಲಿ ದಾಖಲಾಗುತ್ತಿರುವಂತಹ ಸೂಸೈಡ್ಗಳ ಬಗ್ಗೆ ಒಂದು ರಿಪೋರ್ಟನ್ನು ತೋರಿಸಲಾಗುತ್ತೆ. ವರ್ಷಕ್ಕೆ ಸುಮಾರು 300 ಜನ ವರ್ಕ್ ಪ್ರೆಷರ್ನಿಂದ ಸತ್ತೋಗ್ತಿದ್ದಾರೆ ಅಂತ ರಿಪೋರ್ಟನ್ನು ತೋರಿಸಲಾಗುತ್ತೆ. ಪ್ರಸಾದ್ಗೆ ಪ್ರಜ್ಞೆ ಬಂದು ಒಂದು ಸ್ವಲ್ಪ ಹುಷಾರಾಗ್ತಾ ಇರಬೇಕಾದ್ರೆ ಹರಿ ಎನ್ನೋ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ನಾನು ನಿಮ್ಮ ಕಂಪನಿಗೆ ಹೊಸದಾಗಿ ಬಂದಿರುವಂಥ ವೈಸ್ ಪ್ರೆಸಿಡೆಂಟ್, ನಡೆದಿದ್ದೇನೋ ನಡೆದೋಯ್ತು, ನಿಮ್ಮ ಹಾಸ್ಪಿಟಲ್ನ ಬಿಲ್ ಎಲ್ಲವನ್ನೂ ಕೂಡ ಕಂಪನಿ ನೋಡ್ಕೊಳ್ಳುತ್ತೆ ಮತ್ತು ಇದೆಲ್ಲವನ್ನೂ ಕೂಡ ಒಂದು ಫೈರ್ ಆಕ್ಸಿಡೆಂಟ್ನಿಂದ ಆಯಿತು ಅಂತ ರಿಪೋರ್ಟ್ ಬರುವಂತೆ ಮಾಡ್ತೀನಿ. ನೀನು ಕೂಡ ಪೊಲೀಸರಿಗೆ ಅದನ್ನೇ ಹೇಳು ಅಂತಾನೆ. ಇಲ್ಲಾಂದರೆ ನಿನ್ನನ್ನು ಬ್ಲಾಕ್ ಲಿಸ್ಟ್ಗೆ ಹಾಕ್ತೀನಿ, ನಿನಗೆಲ್ಲೂ ಕೂಡ ಕೆಲಸ ಸಿಗ್ದಂಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿದಂಥ ಪ್ರಸಾದ್, ನೀನು ನನ್ನನ್ನು ಬ್ಲಾಕ್ ಲಿಸ್ಟಲ್ಲಿ ಇಟ್ಟರೆ ಬೇರೆ ಕೆಲಸ ಸಿಗದೆ ಹೋಗ್ಬೋದೇನೋ, ಆದರೆ ನಾನು ಒಂದು ಸಣ್ಣ ಡಿಪಾರ್ಟ್ಮೆಂಟ್ ಸ್ಟೋರ್ ಓಪನ್ ಮಾಡಿ ಅದರಿಂದ ನನ್ನ ಬದುಕನ್ನು ಕಟ್ಕೊಳ್ಬಲ್ಲೆ, ಇಲ್ಲಿಂದ ಎದ್ದೋಗೋ ಅಂತ ಬೈತಾನೆ. ಅದೇ ಸಮಯಕ್ಕೆ ಪೊಲೀಸರು ಅಲ್ಲಿಗೆ ಬಂದಿದ್ದರಿಂದ ಪ್ರಸಾದ್ ತನ್ನ ಹತ್ರ ಇದ್ದಂತಹ ಸುಂದರ್ ಮತ್ತು ತಾರ ಕುರಿತಾದ ಫೈಲನ್ನು ಅವರಿಗೆ ಕೊಡ್ತಾನೆ. ನಂತರ ಪೊಲೀಸ್ ಆಫೀಸರ್ ಪ್ರಸಾದ್ ಜೊತೆ ಮಾತಾಡ್ತಾ ನಿಮ್ಮ ಆಫೀಸ್ನಲ್ಲಿ ಒಟ್ಟು 3 ಡೆಡ್ ಬಾಡಿಗಳು ಸಿಕ್ಕಿದ್ದಾವೆ ಅಂತ ಹೇಳ್ತಾನೆ. ಆಗ ಅದನ್ನು ಕೇಳಿದಂಥ ಪ್ರಸಾದ್, 3 ಡೆಡ್ ಬಾಡಿಗಳ, ಸತ್ತೋಗಿದ್ದು ಇಬ್ಬರೇ ಸೆಕ್ಯೂರಿಟಿಗಳಲ್ವಾ ಅಂತ ಕೇಳಿದಾಗ ಸ್ಟೋರಿ ಒಂದು ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ಅದೇ ದಿನ ವೈಸ್ ಪ್ರೆಸಿಡೆಂಟ್ ಕಂಪನಿಯಿಂದ ಆಚೆ ಹೋಗ್ತಾ ಇರಬೇಕಾದ್ರೆ ಗ್ರೌಂಡ್ ಫ್ಲೋರಲ್ಲಿ ಸುಂದರ್ ಮತ್ತು ತಾರಾಳ ಆತ್ಮಗಳು ವೈಸ್ ಪ್ರೆಸಿಡೆಂಟ್ ಮೇಲೆ ಅಟ್ಯಾಕ್ ಮಾಡ್ತವೆ ಮತ್ತು ಅವನನ್ನಲ್ಲಿ ಕೊಂದಾಗ್ತವೆ. ಅಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.